ವೈಷ್ಣವಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಸಬ್ಬಕ್ಕಿ ಮತ್ತು ಶಾವಿಗೆನ ಹಾಕಿ ಪಾಯಸ ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್, ಕಾಯಿತುರಿ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ನಷ್ಟು, ಸಬ್ಬಕ್ಕಿ ಅಥವಾ ಸಾಬುದಾನ ಅಂತಲೂ ಕರೀತಾರೆ ಕಾಲು ಕಪ್ನಷ್ಟು ತೊಗೊಂಡಿದ್ದೀನಿ, ಶಾವಿಗೆ ಒಂದು ಕಾಲು ಕಪ್ನಷ್ಟು, ಇದು ಬೆಲ್ಲ ಅರ್ಧ ಕಪ್ನಷ್ಟು ತೊಗೊಂಡಿದ್ದೀನಿ. ಸ್ವೀಟ್ ಕ್ವಾಂಟಿಟಿ ನಿಮಗೆ ನೋಡಿ ಹೆಚ್ಚು ಕಡಿಮೆ ಹಾಕೋಬೋದು. ಮತ್ತು ಸಕ್ಕರೆ 2 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಬೆಲ್ಲ ಜೊತೆ ಸಕ್ಕರೆ ಹಾಕಿದ್ರು ಚೆನ್ನಾಗಿರುತ್ತೆ. 1 ಟೇಬಲ್ ಸ್ಪೂನಷ್ಟು ದ್ರಾಕ್ಷಿ, 1 ಟೇಬಲ್ ಸ್ಪೂನಷ್ಟು ಗೋಡಂಬಿ ಚೂರುಗಳು. ಇದು ಸಬ್ಬಕ್ಕಿನ ಬೇಯಿಸೋಕ್ಕೆ 1 ಕಪ್ನಷ್ಟು ನೀರು ತೊಗೊಂಡಿದ್ದೀನಿ. ಒಂದು ಸಣ್ಣ ಗ್ಲಾಸಲ್ಲಿ ಹಾಲು ತೊಗೊಂಡಿದ್ದೀನಿ. 2 ಏಲಕ್ಕಿ ಕಾಯಿ, 1 ಟೀಸ್ಪೂನಷ್ಟು ಗಸಗಸೆ, 1.5 ಟೇಬಲ್ ಸ್ಪೂನಷ್ಟು ತುಪ್ಪ. ಈಗ ಹೇಗೆ ಮಾಡೋದಂತ ನೋಡೋಣ. ಒಂದು ಕುಕ್ಕರ್ನಲ್ಲಿ 1 ಸ್ಪೂನಷ್ಟು ಎಣ್ಣೆನ ಹಾಕಿ ಬಿಸಿ ಮಾಡಿಕೊಂಡು ಇದು ಗೋಡಂಬಿನ ಹಾಕಿ ಹುರ್ಕೊಳ್ಳಿ. ಸ್ವಲ್ಪ ಬಣ್ಣ ಚೇಂಜ್ ಆದಮೇಲೆ ಇದಕ್ಕೆ ದ್ರಾಕ್ಷಿ ಹಾಕ್ಕೋಬೇಕು. ಈ ರೀತಿ ಇದೆಲ್ಲ ಉಬ್ಬುತ್ತೆ, ಈ ರೀತಿ ದ್ರಾಕ್ಷಿ ಆಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ತೆಕ್ಕೊಳ್ಳಿ. ಲೋ ಫ್ಲೇಮ್ನಲ್ಲೇ ಸಿಮ್ನಲ್ಲೇ ಮಾಡಬೇಕು ಇದನ್ನು, ಇಲ್ಲಾಂದರೆ ಒತ್ತೋಗ್ಬಿಡುತ್ತೆ. ಈ ರೀತಿ ಉಬ್ಬಿದ್ಮೇಲೆ ತೆಕ್ಕೋಬೇಕು. ಇದಕ್ಕೇ 1/2 ಟೀಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಶಾವಿಗೆನೂ ಹುರ್ಕೊಳ್ಳಿ. ಇದು ಅಷ್ಟೇ, ಲೈಟ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೋಬೇಕು. ಈ ರೀತಿ ಇದನ್ನು ಒಂದು ಕಂಟೈನರ್ಗೆ ತೆಕ್ಕೊಳ್ಳಿ. ಇದಕ್ಕೇ ಇನ್ನೊಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಸಬ್ಬಕ್ಕಿನ ಹಾಕಿ ಹುರ್ಕೋಬೇಕು. ಇದು ಉಬ್ಬುತ್ತೆ ಸಬ್ಬಕ್ಕಿ, ಅಲ್ಲಿವರೆಗೂ ಹುರ್ಕೊಳ್ಳಿ. ತುಪ್ಪದಲ್ಲಿ ಚೆನ್ನಾಗಿ ಹುರಿದ್ರೇ ಪಾಯಸ ಚೆನ್ನಾಗಾಗೋದು. ಇದೆಲ್ಲ ಪಟಪಟ ಅಂತ ಸೌಂಡು ಬರುತ್ತೆ ಮತ್ತು ಉಬ್ಬುತ್ತೆ. ಅಲ್ಲಿವರೆಗೂ ಹುರ್ಕೊಂಡು 1 ಕಪ್ನಷ್ಟು ನೀರು ಹಾಕ್ಕೊಂಡು ಹಾಗೇನಾದರೂ ಬೇಯಿಸ್ಕೋಬೋದು, ಅಥವಾ 1 ಅಥವಾ 2 ವಿಷಲ್ ಕೂಗಿಸ್ಕೋಬೋದು. ಈ ರೀತಿ ಪೂರ್ತಿ ಸ್ವಲ್ಪ ಬೇಯೋವರೆಗೂ ಬೇಯಿಸ್ಕೊಳ್ಳಿ. 1/2 ಕಪ್ನಷ್ಟು ನೀರು ಮತ್ತು ಬೆಲ್ಲನ ಹಾಕಿ ಬೆಲ್ಲನ ಕರ್ಗಕ್ಕಿಡಿ. ಪೂರ್ತಿ ಬೆಲ್ಲ ಎಲ್ಲ ಕರಗದ ಮೇಲೆ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಇದನ್ನ ಡ್ರೈನ್ ಮಾಡ್ಕೊಳ್ಳೋಣ. ಏನಾದರೂ ಇಂಪ್ಯೂರಿಟೀಸ್ ಇದ್ದರೆ ಆಚೆ ಬರುತ್ತೆ. ಈ ರೀತಿ ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ಗೆ ಕಾಯಿತುರಿ, ಗಸಗಸೆ, ಏಲಕ್ಕಿ ಕಾಯಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊಳ್ಳಿ, ನುರಿಯೆಲ್ಲ ಇಲ್ಲ ಅಂದರೆ ಸಣ್ಣದಾಗಿ ರುಬ್ಕೋಬೇಕು. ಈ ರೀತಿ ಎಷ್ಟು ಸಣ್ಣಗೆ ರುಬ್ತೀರ ಅಷ್ಟೇ ಪಾಯಸ ಚೆನ್ನಾಗಾಗುತ್ತೆ. ಇದನ್ನು ಯಾವ ಪಾತ್ರೆಯಲ್ಲಿ ಪಾಯಸ ಮಾಡ್ತೀರ ಅದಕ್ಕೆ ಹಾಕ್ಕೊಳ್ಳಿ. ಅದ್ರ ಜೊತೆಗೆ 1 ಗ್ಲಾಸಷ್ಟು ನೀರನ್ನೂ ಹಾಕ್ಕೊಂಡು ಮಿಕ್ಸ್ ಮಾಡಿ ಕುದಿಯಕ್ಕೆ ಇಟ್ಕೊಳ್ಳಿ. ಇದ್ರ ಜೊತೆಗೆ ಬೆಲ್ಲದ ಸಿರಪ್ನೂ ಹಾಕ್ಕೊಳ್ಳೋಣ. ಎಲ್ಲ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಕುದಿಯಕ್ಕಿಡಿ. ಈ ರೀತಿ 1 ಕುದಿ ಬಂದಾಗ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಕೋಬೇಕು. ಕುದ್ದಮೇಲೆ ಶಾವಿಗೆ ಹಾಕ್ಕೊಳ್ಳಿ. ಇದನ್ನು ಮಿಕ್ಸ್ ಮಾಡಿಬಿಟ್ಟು ಸಬ್ಬಕ್ಕಿ ಹಾಕ್ಕೊಳ್ಳಿ. ಬೇಯಿಸಿರ್ತೀವಲ್ಲ ಸಬ್ಬಕ್ಕಿನೂ ಹಾಕ್ಕೊಂಡು ಇದಕ್ಕೆ ಕುದಿಬೇಕಾದ್ರೆ ದ್ರಾಕ್ಷಿ ಗೋಡಂಬಿನ ಹಾಕ್ಕೊಳ್ಳಿ. ಕೊನೆಯಲ್ಲಾದರೂ ಹಾಕ್ಕೋಬೋದು ಅಥವಾ ಇವಾಗಾದ್ರೂ ದ್ರಾಕ್ಷಿ ಗೋಡಂಬಿ ಹಾಕ್ಕೋಬೋದು. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕುದಿಯೋಕ್ಕಿಡಬೇಕು. 1-10 ನಿಮಿಷನಾದ್ರೂ ಕುದಿಬೇಕು. ಈ ರೀತಿ ಗಟ್ಟಿಯಾಗುತ್ತೆ ಮತ್ತು ಸಬ್ಬಕ್ಕಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗುತ್ತೆ. ಅಲ್ಲಿವರೆಗೂ ಕುದಿಸ್ಕೊಳ್ಳಿ. ಇದಕ್ಕೆ ಈಗ ಸಕ್ಕರೆ ಹಾಕ್ಕೊಳ್ಳಿ. ಸಕ್ಕರೆ ಹಾಕ್ಕೊಂಡು 1-2 ನಿಮಿಷ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡಬೇಕು. ಇವಾಗಾದರೂ ಹಾಲು ಹಾಕ್ಕೋಬೋದು ಅಥವಾ ಸರ್ವ್ ಮಾಡಬೇಕಾದ್ರೂ ಸ್ವಲ್ಪ ಬಿಸಿನ ಹಾಲನ್ನ ಬಿಸಿ ಮಾಡಾದರೂ ಹಾಕ್ಕೋಬೋದು ಅಥವಾ ಹಾಗೇನಾದರೂ ಸರ್ವ್ ಮಾಡ್ಬೋದು. ಹಾಲು ಹಾಕಲೇಬೇಕಂತ ಏನಿಲ್ಲ. ಈ ರೀತಿ ಸರ್ವ್ ಮಾಡ್ಕೊಳ್ಳಿ. ನೋಡಿದ್ರಲ್ವಾ ಸಬ್ಬಕ್ಕಿ ಮತ್ತು ಶಾವಿಗೆನ ಪಾಯಸ ಹೇಗೆ ಮಾಡೋದಂತ. ನಿಮಗೂ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.